Hi kids, welcome to Kids with Jesus episode 19. Naan name is Relana. Ellaru hengidira? Chenagidira? Okay kids, ivattu na hosa action song, memory verse matte story kalthkolana. Yarella ready agidira? Idella madakinta munche navu en martivi? Prayer martivalla? Ellaru kanmuchi prayer madana? ಭೂಪರ್ಲೋಕಕ್ಕೆ ಒಡೆಯನಾದನ ತಂದೆಯೇ, ಯೇಸುವೆ ಆಕ್ಷನ್ ಸಾಂಗ್, ಮೆಮೊರಿ ವರ್ಸ್ ಮತ್ತು ಸ್ಟೋರಿ ಕಲ್ತ್ಕೊಳ್ಳೋವಾಗಲೂ ನೀವು ನಮ್ಮ ಜೊತೆ ಇರಿ ಯೇಸುವೆ. ನಮಗೆ ನಮ್ಮನ್ನು ಆಶೀರ್ವದಿಸಿ ನೀವು ನಮಗೆ ಬಲ ಕೊಡಿ ಯೇಸುವೆ. ಸ್ಟೋರಿ ನಮಗೆ ಯೂಸ್ಫುಲ್ ಆಗಿರೋಕ್ಕೆ ನೀವು ಕೃಪೆ ಕೊಡಿ ಯೇಸುವೆ ನಾಮದಲ್ಲಿ ತಂದೆಯೇ, ಆಮೆನ್. ಓಕೆ ಕೇಜ್, ಯಾರೆಲ್ಲ ಇವಾಗ ಆ್ಯಕ್ಷನ್ ಸಾಂಗ್ ಕಲ್ತ್ಕೊಳ್ಳೋಕೆ ರೆಡಿ ಆಗಿದ್ದೀರಾ? ಇಬ್ಬರು ಅಕ್ಕಂದಿರು ಬಂದ್ಬಿಟ್ಟು ನಮ್ಮ ಸೂಪರ್ ಆದ ಆ್ಯಕ್ಷನ್ ಸಾಂಗ್ ಹೇಳ್ಕೊಡ್ತಾರೆ, ಅವ್ರನ್ನ ಚಪ್ಪಾಳೆ ತಟ್ಟು ಕರಿಯಾನ? ಹಾಯ್ ಕಿಡ್ಸ್, ನಾನು ನಿಮ್ಮ ಪೂಜಾಕ. ನಾನು ನಿಮ್ಮ ಸ್ಮಿತಾಕ. ಎಲ್ಲರೂ ಚೆನ್ನಾಗಿದ್ದೀರಾ? ನಮ್ಮನ್ನ ನಡೆಸಿ ಕಾಯುವ ಒಳ್ಳೆ ಕುರುಬ ಯಾರು? ನಮ್ಮ ಒಳ್ಳೆ ಕುರುಬ ಯಾರಂದ್ರೆ ಯೇಸಪ್ಪನೇ ನಮ್ಮ ಒಳ್ಳೆ ಕುರುಬ. ಯಾಕಂದ್ರೆ ತಪ್ಪಿ ಹೋದ ಕುರಿಯನ್ನ ವಾಪಸ್ ಕರ್ಕೊಬಂದ್ರಲ್ವಾ, ಅದಕ್ಕೆ ಯೇಸಪ್ಪನೇ ನಮ್ಮ ಒಳ್ಳೆ ಕುರುಬ. ಹಂಗಂದ್ರೆ ಬನ್ನಿ, ಎಲ್ಲರೂ ಆಕ್ಷನ್ ಸಾಂಗ್ ಮಾಡೋಣ. ಎಲ್ಲರೂ ರೆಡಿ ಆಗಿದ್ದೀರಾ? ಓಕೆ ಕಿಡ್ಸ್, ಯಾರೆಲ್ಲ ಆ್ಯಕ್ಷನ್ ಸಾಂಗ್ ಎಂಜಾಯ್ ಮಾಡಿದ್ರಿ? ನಾನು ತುಂಬ ಎಂಜಾಯ್ ಮಾಡಿದೆ. ಇವಾಗ ನಾವು ಒಂದು ಸ್ಪೆಷಲ್ ಟೈಮಿಗೆ ಬಂದಿದ್ದೀವಿ. ಏನು ಹೇಳಿ ಕಿಡ್ಸ್? ಸ್ಟೋರಿ ಟೈಮಿಗೆ ಬಂದಿದ್ದೀವಿ. ಯಾರೆಲ್ಲ ಹೊಸ ಸ್ಟೋರಿ ಕಲ್ತ್ಕೊಳ್ಳೋಕೆ ರೆಡಿಯಾಗಿದ್ದೀರಾ? ಕಲ್ತ್ಕೊಳ್ಳೋಣ. ಇವತ್ತು ನಾವು ಸನ್ ಆ್ಯಂಡ್ ದ ಮೂನ್ ಸ್ಟಾಪ್ಡ್ ಬಗ್ಗೆ ಸ್ಟೋರಿ ಕಲ್ತ್ಕೊಳ್ಳೋಕಿದ್ದೀವಿ. ಏನು ಹೇಳಿ ಕಿಡ್ಸ್? ಸನ್ ಆ್ಯಂಡ್ ದ ಮೂನ್ ಸ್ಟಾಪ್ಡ್ ಬಗ್ಗೆ ಸ್ಟೋರಿ ಕಲ್ತ್ಕೊಳ್ಳೋಕಿದ್ದೀವಿ. ಇಸ್ರಾಯೇಲ್ ಜನರಿಗೆ ದೇವರು ಒಂದು ದೇಶಕ್ಕೆ ಹೋಗೋಕ್ಕೆ ಹೇಳಿರ್ತಾರೆ. ಅವರು ಆ ದೇಶಕ್ಕೆ ಪ್ರಯಾಣ ಮಾಡುವಾಗ ಅವ್ರಿಗೆ ಗಿದಿಯೋನ್ ಎಂಬ ದೇಶಕ್ಕೆ ಹೋಗ್ಬಿಟ್ಟು ಸೇರ್ತಾರೆ. ಆ ಟೈಮಲ್ಲಿ ಗಿದಿಯೋನಲ್ಲಿರುವ ಜನರು ಏನು ಮಾಡ್ತಾರೆ, ಇಸ್ರಾಯೇಲ್ ಜನರಿಗೆ ಊಟ ಕೊಡೋದಾಗಲಿ, ನೀರು ಎತ್ಕೊಡೋದಾಗಲಿ ತುಂಬ ಹೆಲ್ಪ್ ಮಾಡ್ತಾರೆ. ಆವಾಗ ಜೆರುಸಲೇಮ್ ಕಿಂಗ್ ಅದೋನಿ ಜೆದೇಕ್, ಏನು ಹೇಳಿ ಕಿಡ್ಸ್? ಕಿಂಗ್ ಅದೋನಿ ಜೆದೇಕ್ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಾಗುತ್ತೆ ಈ ಗಿದಿಯೋನ್ ದೇಶದ ಜನರು ಏನು ಮಾಡ್ತಾರೆ, ಇಸ್ರಾಯೇಲ್ ಜನರ ಜೊತೆ ಸೇರಿ ತುಂಬ ಹೆಲ್ಪ್ ಮಾಡ್ತಾರಲ್ವಾ, ಆ ಕಿಂಗಿಗೆ ಅದಿಗೆ ಇಷ್ಟ ಆಗಲ್ಲ. ಆ ಟೈಮಲ್ಲಿ ಗಿದಿಯೋನ್ ದೇಶ ರಾಜ ಮತ್ತು ಅಲ್ಲಿರುವ ತುಂಬ ರಾಜಗಳನ್ನ ಕರೆಸ್ಬಿಟ್ಟು ಈ ಥರ ಗಿದಿಯೋನ್ ಜನರು ಇಸ್ರಾಯೇಲ್ ಜನರ ಜೊತೆ ಸೇರೋವ್ರೆ, ಹೆಂಗಾದರೂ ಇದನ್ನ ಸ್ಟಾಪ್ ಮಾಡಬೇಕು ಅಂತ ಗಿದಿಯೋನ್ ಜನರನ್ನ ಅದೋನಿ ಸೇದೇಕ್ ಅವ್ರು ಏನು ಮಾಡ್ತಾರೆ, ಅಟ್ಯಾಕ್ ಮಾಡೋಕ್ಕೆ ಹೇಳ್ತಾರೆ. ಗಿದಿಯೋನ್ ಜನರನ್ನ ಕಿಂಗ್ ಏನು ಮಾಡ್ತಾರೆ, ಅಟ್ಯಾಕ್ ಮಾಡೋಕ್ಕೆ ಹೇಳ್ತಾರೆ. ಆ ಟೈಮಲ್ಲಿ ಆ ಫೈವ್ ಕಿಂಗ್ಸ್ ಏನು ಮಾಡ್ತಾರೆ, ಇಸ್ರಾಯೇಲ್ ಜನರನ್ನ ಮತ್ತು ಅದು ಗಿದಿಯೋನ್ ಜನರನ್ನ ಅಟ್ಯಾಕ್ ಮಾಡಬೇಕಂತ ಹೇಳ್ಬಿಟ್ಟು ಹೇಳ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಆವಾಗ ಆ ಗಿದಿಯೋನ್ ಜನರಿಗೆ ಆ ನ್ಯೂಸ್ ಬರುತ್ತೆ, ಏನಂತ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬರ್ತಾರಂತ ಒಂದು ನ್ಯೂಸ್ ಬರುತ್ತೆ. ಆವಾಗ ಗಿದಿಯೋನ್ ಜನರೆಲ್ಲ ಏನು ಮಾಡ್ತಾರೆ, ಜೋಶ್ವಾ ಹತ್ರ ಹೋಗ್ಬಿಟ್ಟು, ಜೋಶ್ವಾ ಹೆಲ್ಪ್ ಮಾಡಿ, ನಮ್ಗೆ ಹಿಂಗೆ ಹೆಲ್ಪ್ ಈ ಥರ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬರ್ತವ್ರೆ, ನಮಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಆವಾಗ ಜೋಶ್ವಾ ಅವ್ರು ಏನು ಮಾಡ್ತಾರೆ, ಜೋಶ್ವಾ ಅವರು ಮತ್ತು ಇಸ್ರಾಯೇಲ್ ಜನರು ಫುಲ್ ವಾರಿಗೆ ರೆಡಿ ಆಯ್ತಾರೆ. ಆವಾಗ ಅವರು ವಾರಿಗೆ ಹೋದಾಗ ಸ್ವಲ್ಪ ಅವರು ವಾರಿಯರ್ಸ್ ಬಂದ್ಬಿಟ್ಟು ಇವ್ರನ್ನ ಅಟ್ಯಾಕ್ ಮಾಡುವಾಗ ಇವರು ಅಗೇನ್ಸ್ಟಾಗಿ ನಿಂದು ಇವರು ವಾರ್ ಮಾಡಿ ಆ ಜನರನ್ನ ಸ್ವಲ್ಪ ಸ್ವಲ್ಪ ಆ ದೇಶದಿಂದ ಗಿದಿಯೋನಿಂದ ಕ್ಲಿಯರ್ ಮಾಡ್ತಿದ್ರು. ಆವಾಗ ದೇವರು ಏನು ಮಾಡಿದ್ರು, ಕಲ್ಮಲೆಯನ್ನು ಸುರಿಸಿ ಸ್ವಲ್ಪ ಜನರನ್ನ ಸಾಯಿಸಿದ್ರು, ಅವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಬಂದ ಜನರನ್ನ ಸಾಯಿಸಿದ್ರು. ಆಮೇಲೆ ಏನಾಯಿತು, ಜಗಳ ತುಂಬ ಹೊತ್ತು ನಡೀತಲ್ವಾ, ಬೆಳಗಿಂದ ಜಗಳ ನಡೀತೈತೆ, ಸಾಯಂಕಾಲ ಆದರೆ ಏನಾಯ್ತದೆ, ಕತ್ಲೆ ಆಯ್ತೈತಲ್ವಾ, ಕತ್ಲೆ ಆದರೆ ಜಗಳ ಮಾಡೋಕ್ಕೈತದ ಇಲ್ವಲ್ಲ ಕಿಡ್ಸ್, ಬೆಳಕಿದ್ರೇ ಜಗಳ ಮಾಡೋಕ್ಕೈತದೆ. ಅವಾಗ ಏನು ಮಾಡ್ತಾರೆ, ಜೋಶ್ವಾ ಅವರು ಸಣ್ಣಗೂ ಮೂನ್ಗೂ ಕಮ್ಯಾಂಡ್ ಮಾಡ್ತಾರೆ, ಸ್ಟಾಪ್ ಅಂತ ಕಮ್ಯಾಂಡ್ ಮಾಡ್ತಾರೆ. ಅವಾಗ ಸಣ್ಣು ಮೂನು ಏನಾಗ್ಬಿಡುತ್ತೆ, ಸ್ಟಾಪ್ ಆಗಿಬಿಡುತ್ತೆ, ಕತ್ಲೇ ಆಗಲ್ಲ. ಆ ವಾರ್ ಮುಗಿಯೋ ತನಕ ಫುಲ್ ಬೆಳಕ್ಕೆ ಇರುತ್ತೆ. ಆ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಮಾಡ್ತಾ ಹಂಗೆ ಸನ್ಸೆಟ್ಟು ಆಗ್ಬಿಡುತ್ತೆ. ಆ ಟೈಮಲ್ಲಿ ಎಲ್ಲ ಜನರು ಗಿದಿಯೋನಲ್ಲಿರುವ ಜೋಶ್ವಾ ಮತ್ತು ಇಸ್ರಾಯೇಲ್ ಜನರು ಏನು ಮಾಡ್ತಾರೆ, ಗಿದಿಯೋನಲ್ಲಿ ಇವ್ರಿಗೆ ಅಟ್ಯಾಕ್ ಮಾಡೋ ಜನರನ್ನ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದ ಜನರನ್ನ ಕ್ಲಿಯರ್ ಮಾಡಿಬಿಟ್ಟು ಆ ಫೈವ್ ಕಿಂಗ್ಸ್ನ ಹುಡುಕ್ತಾರೆ. ಯಾರು ಹೇಳಿ ಕಿಡ್ಸ್, ಇವ್ರನ್ನ ಅಟ್ಯಾಕ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ ಆ ಫೈವ್ ಕಿಂಗ್ಸ್ನ ಜೋಶ್ವಾ ಅವರು
ಹುಡುಕ್ತಾರೆ. ಅವಾಗ ಅವರೆಲ್ಲೂ ಸಿಗಲೇ ಇಲ್ಲ. ಅವಾಗ ಆ ಫೈವ್ ಕಿಂಗ್ಸು ಎಲ್ಲೂ ಅವಿಸ್ಕೊಂಡಿದ್ರು ಗೊತ್ತಾ, ಒಂದು ಗುಹೆ ಒಳಗೆ ಅವಿಸ್ಕೊಂಡಿದ್ರು. ಆ ಗುಹೆ ಎಲ್ಲೈತಂದರೆ ಮೆಕಾದ ಹತ್ರ ಐತೆ. ಆ ಗುಹೆ ಒಳಗೆ ಹೋಗು ಅವಿಸ್ಕೊಂಡಿದ್ರು. ಅವಾಗ ಇಸ್ರಾಯೇಲ್ ಜನರಿಗೂ ಗಿದ್ಯೋನ್ ಜನರಿಗೂ ಏನಾಯಿತು ಗೊತ್ತಾಗೋಯ್ತು, ಇವರು ಈ ಗುಹೆ ಒಳಗಡೆನೆ ಅವಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಜೋಶ್ ಅವ್ರು ಹೇಳ್ತಾರೆ. ಆ ಗುಹೆನ ಕಲ್ಲಿಕೊಂಡು ಮುಚ್ಚಿಬಿಟ್ಟಿರ್ತಾರೆ. ಅವಾಗ ಜೋಶ್ ಅವ್ರು ಹೇಳ್ತಾರೆ, ಆ ಕಲ್ಲನ್ನೆಲ್ಲ ಹೆಚ್ಚಿಬಿಟ್ಟು ಆ ಐದು ಜನರನ್ನು ನನ್ನ ಹತ್ರ ಕರ್ಕೊಬನ್ನಿ ಅಂತ ಹೇಳ್ತಾರೆ. ಅವಾಗ ಆ ಇಸ್ರಾಯೇಲ್ ಜನರು ಮತ್ತು ಗಿದ್ಯೋನ್ ಜನರು ಏನು ಮಾಡ್ತಾರೆ, ಆ ಐದು ರಾಜುಗಳನ್ನ ಇವ್ರ ಹತ್ರ ಕರ್ಕೊಬಂದ್ಬಿಟ್ಟು ಜೋಶ್ ಅವ್ರ ಹತ್ರ ಕರ್ಕೊಬಂದ್ಬಿಟ್ಟು ಜೋಶ್ ಅವ್ರು ಏನು ಮಾಡ್ತಾರೆ, ಆ ಐದು ರಾಜರುಗಳನ್ನು ಸಾಯಿಸ್ಬಿಡ್ತಾರೆ. ಏನಲ್ಲಿ ಕಿಡ್ಸ್ ಕಿಲ್ ಮಾಡಿಬಿಡ್ತಾರೆ, ಯಾರು ಜೀವಂತವಾಗಿರಬಾರ್ದು ಅಂತ ಕಿಲ್ ಮಾಡಿಬಿಡ್ತಾರೆ. ಅದರಾದ್ಮೇಲೆ ಜೋಶ್ ಅವ್ರು ಏನು ಮಾಡ್ತಾರೆ, ಮೆಕಾದ ಎನ್ನ ದೇಶವನ್ನು ಅವ್ರು ಹೋಗ್ಬಿಟ್ಟು ಅಲ್ಲಿರುವ ಜನರನ್ನು ಕ್ಲಿಯರ್ ಮಾಡಿ ಆ ದೇಶವನ್ನು ಅವರು ಆಡಳಿತ ಮಾಡಿ ಆ ದೇಶದಲ್ಲಿ ಹೋಗಿದ್ರು. ಈ ಸ್ಟೋರಿಯಲ್ಲಿ ನಾವೇನು ಕಲ್ತ್ಕೊಳ್ತೀವಿ ಗೊತ್ತಾ ಕಿಡ್ಸ್, ನಾವು ದೇವ್ರ ಹತ್ರ ಏನು ಕೇಳಿದ್ರು ನಮ್ಗೆ ಸಿಗುತ್ತೆ. ನಾವು ಯಾರು ನಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಬಂದ್ರೂ ಅದನ್ನು ನಾವು ಎದುರಿಸಿ ನಿಲ್ಲಕ್ಕೆ ನಮಗೆ ಶಕ್ತಿ ಇರಬೇಕು. ಓಕೆನಾ ಕಿಡ್ಸ್, ಇವಾಗ ಜೋಶ್ವಾ ಏನು ಮಾಡಿದ್ರು, ಸಣ್ಣಗೂ ಮೂನಿಗೂ ಕಮ್ಯಾಂಡ್ ಮಾಡಿದ್ರು, ಸ್ಟಾಪ್ ಅಂತ ಕಮ್ಯಾಂಡ್ ಮಾಡಿದ್ರು. ಅವಾಗ ಏನಾಯಿತು, ಸಣ್ಣ ಮೂವ್ ಆಯ್ತಾ, ಸನ್ಸೆಟ್ ಆಯ್ತಾ ಇಲ್ವಲ್ಲ ಕಿಡ್ಸ್, ಅದು ಹಂಗೆ ನಿಲ್ತು. ಜಗಳ ವಾರ್ ಮುಗಿಯೋ ತನಕ ಸನ್ ಹಂಗೆ ನಿಂತು. ಆ ಥರ ನಾವು ದೇವರಲ್ಲಿ ಭಯಭಕ್ತಿಯಾಗಿ ದೇವರ ಹತ್ರ ಪ್ರೇಯರ್ ಮಾಡಬೇಕು. ಓಕೆನಾ ಕಿಡ್ಸ್? ಓಕೆ ಕಿಡ್ಸ್, ಸ್ಟೋರಿ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗಿತ್ತು? ಇವಾಗ ನಾವು ಹೊಸ ಮೆಮೊರಿ ವರ್ಸ್ ಕಲ್ತ್ಕೊಳ್ಳೋಣ. ಎಲ್ಲರೂ ಬೈಬಲ್ ಓಪನ್ ಮಾಡಿಬಿಟ್ಟು ನನ್ನ ಜೊತೆ ಓದಿ, ಜೋಶ್ವಾ 10:8. ಎಲ್ಲ ಓಪನ್ ಮಾಡಿ ಕಿಡ್ಸ್, ಜೋಶ್ವಾ 10:8. ನಾನು ಓದ್ತೀನಿ, ನೀವು ನನ್ನ ಜೊತೆ ಸೇರಿ ಓದಿ. ಯೆಹೋವನು ಯೆಹೋಶುವನಿಗೆ, ಅವರಿಗೆ ಹೆದರಬೇಡ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಅವರಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ ಎಂದು ಹೇಳಿದನು. ತಿರ್ಗಾ ಓದ್ತೀನಿ ಕಿಡ್ಸ್, ನನ್ನ ಜೊತೆ ಸೇರಿ ಓದಿ. ಯೆಹೋವನು ಯೆಹೋಶುವನಿಗೆ, ಅವರಿಗೆ ಹೆದರಬೇಡ, ಅವರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ, ಅವರಲ್ಲಿ ಒಬ್ಬನು ನಿನ್ನ ಮುಂದೆ ನಿಲ್ಲುವುದಿಲ್ಲ ಎಂದು ಹೇಳಿದನು. ಓಕೆ ಕಿಡ್ಸ್, ಈ ಮೆಮೊರಿ ವರ್ಸ್ನ ನೀವು ಕಲ್ತ್ಕೊಂಡು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಓಕೆನಾ ಕಿಡ್ಸ್, ಈ ನನಗೆ ಈ ಆಪರ್ಚುನಿಟಿ ಕೊಟ್ಟಂಥ ಪಾಸ್ಟರ್ ಅಭಿಷೇಕ್ ದೇವಾಗು ಮತ್ತು ಇಷ್ಟೊತ್ತು ನೀವು ನಮ್ಮ ಜೊತೆ ಇದ್ದಿ ನೋಡಿದ್ದಕ್ಕೂ ನಾನು ಥ್ಯಾಂಕ್ಫುಲ್ ಆಗಿದ್ದೀನಿ. ಇದೇ ಥರ ಇನ್ನೊಂದು ವಿಡಿಯೋ ನೆಕ್ಸ್ಟ್ ವೆನ್ಸ್ಡೇ ನಿಮಗೆ ಬರ್ತದೆ. ಅಂಟಿಲ್ ದೆನ್ ಸಿ ಯು, ಬಾಯ್ ಬಾಯ್, ಟೇಕ್ ಕೇರ್, ಗಾಡ್ ಬ್ಲೆಸ್ ಯು.